ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿಪಿ ಶುಗರ್ 100% ಕಂಟ್ರೋಲ್ ಬರುತ್ತೆ. ಆದರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಡೋಂಟ್ ವರಿ, 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ. ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ. ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ. ಮಿನಿಸ್ಟರ್ ಮಗನ ಮೇಲೆ ಅಕ್ರಮದ ಆರೋಪ. ಅಕ್ರಮ ಮರಳುಗಾರಿಕೆ ಕಿಂಗ್ ಪಿನ್ ಯಾರು ಗೊತ್ತಾ? ಯಾರು ಆ ಸಚಿವ? ಆತನ ಮಗನ ಮೇಲಿನ ಆರೋಪ ಏನು? ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಅದರ ಕಿಂಗ್ ಪಿನ್ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರ ಮಗ. ಇದನ್ನು ನಾವು ಹೇಳ್ತಾ ಇಲ್ಲ, ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಮಾಡಿರುವಂಥ ಆರೋಪ. ಎಸ್ ಹೌದು ವೀಕ್ಷಕರೇ, ರಾಯಚೂರು ಜಿಲ್ಲೆಯ ದೇವದುರ್ಗದ ಬಾಗೂರಿನಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಇಲ್ಲ ಅವ್ರು ಮಾಡಿದ್ದೇ ಆಟ ಹಂಗನ್ಬಿಟ್ಟಿದ್ರು. ಕಿಂಗ್ ಪಿನ್ ಯಾರು ಅಂದರೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂಥ NS ಬೋಸರಾಜು ಅವರ ಮಗ, ಅವರ ಪುತ್ರ ಅಂತ ರಾಯಚೂರು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರಾಗಿರುವಂಥ ವಿರೂಪಾಕ್ಷಪ್ಪ ಅವರು ಗಂಭೀರವಾದ ಆರೋಪವನ್ನು ಮಾಡೋರೆ. ರಾಯಚೂರು ಭಾಗದಲ್ಲಿ ಅಕ್ರಮ ಅಂದರೆ ಎಸ್ಪೆಷಲಿ ದೇವದುರ್ಗ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ಹೆಚ್ಚಾಗಿ ನಡೆಯುತ್ತೆ. ಆದರೆ ಇದೀಗ ಅದಕ್ಕೆ ಸಚಿವರ ಪುತ್ರನೇ ಕಿಂಗ್ ಪಿನ್, ಸಚಿವರ ಪುತ್ರರ ಕೈವಾಡ ಹೆಚ್ಚಿದೆ. ಅವರ ನೇತೃತ್ವದಲ್ಲೇ ಯಾರಿಗೂ ಎಗ್ಗಿರದೆ, ಯಾರಿಗೂ ಸೊಪ್ಪಾಗ್ತದೆ, ಯಾರಿಗೂ ತಲೆ ಕೆಡಿಸ್ಕೊಳ್ದೆ, ಯಾವ ಕಾನೂನು ಗೀನೂನು ಪೊಲೀಸರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಆಗಿ ಮೆರಿತಾವ್ರೆ. ಅದಕ್ಕೆ ಕಾರಣ ಅವರಪ್ಪ ಸಚಿವರಾಗಿರೋದು ಅನ್ನೋ ರೀತಿಯಲ್ಲಿ, ಅನ್ನೋ ದೃಷ್ಟಿಯಲ್ಲಿ, ಅನ್ನೋ ಲೆಕ್ಕಾಚಾರ ಎಲ್ಲ ನೇರವಾಗಿ ಹೇಳ್ಬಿಟ್ಟವ್ರೆ ವಿರೂಪಾಕ್ಷಪ್ಪ ಅವರು, ರಾಯಚೂರು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು. ಬೋಸರಾಜ್ ಅವರ ಮಗನೇ ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಅಂತ. ಕೃಷ್ಣಾ ನದಿ ತೀರದ ಬಾಗೂರು ಗ್ರಾಮದ ಜನರು, ಅಲ್ಲಿ ಕೆಲಸ ಮಾಡ್ತಿರುವ ಇಟಾಚಿ ಟ್ರ್ಯಾಕ್ಟರ್ ಮತ್ತು JCB ಮಾಲೀಕರು ರವಿ ಬೋಸರಾಜ್ ಹೆಸರು ಹೇಳ್ತಿದ್ದಾರೆ. ಬೋಸರಾಜ್ ಅವರ ಮಗ ರವಿ ಬೋಸರಾಜ್ ಅಶೋತ್ ಪೋತ್ಕಲ್ ಎಂಬುವ ಹಿಂಬಾಲಕನ ಮೂಲಕ ದಂಧೆ ನಡೆಸ್ತಿದ್ದಾರೆ. ಸ್ಥಳೀಯ ದೇವದುರ್ಗ JDS ಶಾಸಕಿ ಕರೇಮ ನಾಯಕ್ ಅವರ ಎಚ್ಚರಿಕೆಗಳಿಗೆ ಬಗ್ಗದೆ ದಂಧೆ ನಡೀತಾ ಇದೆ. ಎಸ್, ಕರೇಮ ನಾಯಕ್ ಶಾಸಕರಾದ್ಮೇಲೆ ತಾವೇ ಹೋಗಿದ್ರು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಅಕ್ರಮ ಮರಳುಗಾಣಿಗಾರಿಕೆ ನಡೆಯೋ ಜಾಗಕ್ಕೆ. ಅವ್ರ ಮೇಲೆ ಲಾರಿ ಹತ್ತಿಸ್ತೀನಿ ಅಂತ ಹತ್ಸಿ ಅದೇನಾಯ್ತು ನೋಡೇ ಬಿಡೋಣ ಸವಾಲು ಹಾಕಿ ನಿಂತಹ ದಿಟ್ಟ ಹೆಣ್ಣು ಮಗಳು ಶಾಸಕಿ ಕರೇಮ ನಾಯಕ್ ಅವರು. ಇದೀಗ ಅವ್ರು ಹೇಳ್ತಾ ಇದ್ದಾರೆ ಅಂದರೆ JDSನ ಶಾಸಕಿ, ಹೀಗಾಗಿ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ JDSಗೆ ಇದೊಂದು ಅಸ್ತ್ರ ಆಗಬೇಕು ಅನ್ನೋ ಕಾರಣಕ್ಕಾಗಿ ರಾಯಚೂರಿನ JDS ಜಿಲ್ಲಾಧ್ಯಕ್ಷರಾಗಿರುವಂಥ ವಿರೂಪಾಕ್ಷಪ್ಪ ಅವರು ಈ ಆರೋಪವನ್ನು ಮಾಡಿದ್ದಾರೆ. ಬೋಸರಾಜ್ ಅವರ ಪುತ್ರ ರವಿ ಬೋಸರಾಜ್ ಈ ಎಲ್ಲ ಪ್ರಕರಣದ ಅಂದರೆ ಅಕ್ರಮ ಮರಳು ಗಣಿಗಾರಿಕೆ ಕಿಂಗ್ ಪಿನ್ ಅಂತ. ವೀಕ್ಷಕರೇ, ನೀವು ದೇವದುರ್ಗ ಭಾಗದವರಾಗಿದ್ದರೆ ನಿಜಕ್ಕೂ ವಿರೂಪಾಕ್ಷಪ್ಪ ಅವರ ಆರೋಪ ನಿಜಾನ? ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಮಿನಿಸ್ಟರ್ ಬೋಸರಾಜ್ ಅವರ ಪುತ್ರನ ಕೈವಾಡ ಹೆಚ್ಚಾಗಿದೆಯಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.